ಕೊಡಗಿನಲ್ಲಿ ಆಗ್ತಾ ಇರೋ ಅನಾಹುತಗಳು ಅದರಲ್ಲೂ ಕೂಡ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕುಸಿದು ಮನೆ ಕುಸಿದು ನೆಲಸಮವಾಗಿತ್ತು. ಆ ಮನೆಯಲ್ಲಿ ಐವರಿದ್ರು. ಅವರ ಕಾರ್ಯಾಚರಣೆಯನ್ನ ಮಾಡಿ ಮೃತದೇಹಗಳನ್ನ ಹೊರಕ್ಕೆ ತೆಗಿಬೇಕಾಗಿತ್ತು. ಕೊಡಗಿನ 40 ಕಡೆಗಳಲ್ಲಿ ಇದೇ ರೀತಿಯಾಗಿ ಗುಡ್ಡ ಕುಸಿತ ಆಗಿದೆ. ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಂತ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಎಡಬಿಡದೆ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಏನು ನಿನ್ನೆ ದುರಂತ ಸಂಭವಿಸಿತ್ತು ಬೆಟ್ಟದಲ್ಲಿ, ಆ ಒಂದು ಬೆಟ್ಟಕ್ಕೆ ಸ್ವತಃ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ವಿ ಸೋಮಣ್ಣ ಅವರು ಭೇಟಿ ನೀಡಿರ್ತಕ್ಕಂಥದ್ದು. ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಸ್ವತಃ ಫೀಲ್ಡ್ಗಳಿದ್ದಾರೆ. ಸುಮಾರು 4 ಕಿಲೋಮೀಟರ್ ಕೂಡ ಕಾಲ್ದಾರಿಯಲ್ಲೇ ನಡ್ಕೊಂಡು ಹೋಗಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸ್ಕೊಂಡು ಇತರ ಜಿಲ್ಲಾಡಳಿತಕ್ಕೆ ಕೂಡ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಸರ್. ನಮಸ್ತೆ. ನಮಸ್ಕಾರ ಸರ್. ಯಾವ ರೀತಿ ಸರ್ ನೀವು ಈಗ ಹೋದ್ರಿ ಯಾವ ಜಿಲ್ಲಾಡಳಿತಕ್ಕೆ ಯಾವ ರೀತಿ ನೀವು ಮಾರ್ಗದರ್ಶನ ಮಾಡ್ತೀರಿ? ಒಂದು ಜಿಲ್ಲಾ ನಿನ್ನೆ ಆದಮೇಲೆ ಮೊನ್ನೆ ರಾತ್ರಿ ಇದಾದಮೇಲೆ ನಿನ್ನೆ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸನ್ಮಾನ್ಯ ಭೂಪಯ್ಯನವರು ಶಾಸಕರು ಮತ್ತು ಸುನೀಲ್ ಸುಬ್ರಹ್ಮಣ್ಯ ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಅವ್ರು ಹೋಗಬೇಕಾದ್ರೆ ನಾನು ಇವತ್ತೇನು ಸ್ವಲ್ಪ ದೂರ ನಡೆದೆ, ಅವ್ರು ಪೂರ್ತಿ ನಡೆದಿದ್ದಾರೆ. 2 ಜೆ ಸಿ ಬಿಯನ್ನು ಯಾವ ರೀತಿ ತೊಗೊಂಡೋದ್ರೂ ಅದು ವಿಸ್ಮಯ. 2 ಜೆ ಸಿ ಬಿ ಈಗಾಗಲೇ ಬಂದಿದೆ, ಕೆಲಸ ಶುರುವಾಗಿದೆ. ಇನ್ನೊಂದು 2 ಗಂಟೆಯಲ್ಲಿ ಇಡೀ ರಸ್ತೆ 8 ಕಿಲೋಮೀಟರ್ ರಸ್ತೆ ಪೂರ್ತಿ ಏನು ಸ್ಲೈಡ್ಸ್ ಆಗಿತ್ತು ಎಲ್ಲವೂ ಕೂಡ ಕ್ಲಿಯರ್ ಆಗಿ ವೆಹಿಕಲ್ಗಳು ಹೋಗೋದಕ್ಕಾಗ್ತದೆ. ನಾಳೆ ಬೆಳಿಗ್ಗೆ ಮಳೆ ಸ್ವಲ್ಪ ಕಡಿಮೆ ಆದರೆ ನಾಳೆಯಿಂದಲೇ ನಾವು ರೆಸ್ಕ್ಯೂ ಆಪರೇಷನ್ನ NDRF ಶುರು ಮಾಡೋಣ. ಸರ್, ಈಗ ಜಿಲ್ಲೆಯಲ್ಲಿ ಯಾವ ರೀತಿ ಸರ್ ಈ ರಕ್ಷಣಾ ಕಾರ್ಯಕ್ಕೆ ಯಾವ ರೀತಿ ತೊಡಕುಂಟಾಗ್ತದೆ? ಮಳೆ ಆರ್ಭಟನೆ ಹೆಚ್ಚಾಗ್ತಾ ಇದೆಯಾ ಇಲ್ಲ ಯಾವ ರೀತಿ? ಮಳೆಯಿಂದ ಸ್ವಲ್ಪ ಅಲ್ಲಲ್ಲಲ್ಲಲ್ಲೇ ತೊಡಕಾಗಿದೆ. ಆದರೆ ಒಂದು ಪ್ರತಿಯೊಂದು ತಾಲೂಕು ಕೇಂದ್ರ ಇರ್ಬೋದು, ಹೋಬಳಿ ಕೇಂದ್ರ ಇರ್ಬೋದು, ಪಂಚಾಯಿತಿ ಕೇಂದ್ರ ಇರ್ಬೋದು, ಎಲ್ಲ ಕೇಂದ್ರಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಒಂದು ಬ್ಲೂ ಪ್ರಿಂಟನ್ನು ಮಾಡಿ ಸುಮಾರು 1.5-2 ತಿಂಗಳಿಂದ NDRF ತಂಡ ಈಗಾಗಲೇ ಬಂದಿದ್ದಾರೆ, ಇವತ್ತು SDRF ತಂಡ ಬಂದಿದೆ, ಮತ್ತು ಎಲ್ಲೆಲ್ಲಿ ಏನೇನು ಗಂಜಿಕ್ಕೆ ಕಾಳಜಿ ಕೇಂದ್ರಗಳು ತೆಗಿಬೇಕೋ ತೆಗಿತಾ ಇದ್ದೀವಿ. ಈ ಕಾಳಜಿ ಕೇಂದ್ರಗಳನ್ನು ತೆಗೆಯುವಾಗ ಈ COVID-19 ಇರೋದ್ರಿಂದ ಅದನ್ನು ಕೂಡ ತಪ್ಪಿಸ್ತಕ್ಕಂಥ, ಅದಕ್ಕೆ ಈಗಾಗಲೇ ರ್ಯಾಪಿಡ್ ಇದನ್ನು ಆಂಟಿಜೆನ್ ಕಿಟ್ಟನ್ನು ಕೂಡ ತರಿಸಿ ಚೆಕ್ ಮಾಡಿಸ್ತಾ ಇದ್ದೀವಿ. ಒಂದು ಯಾವುದೇ ಕಾರಣಕ್ಕೆ ಇಂಥ ಸಂದರ್ಭದಲ್ಲಿ, ಸಂದಿಗ್ಧ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಆರೋಗ್ಯದ ದೃಷ್ಟಿಯಿಂದ, ಮತ್ತೆ ವಾಸ ಮಾಡೋದ್ರಿಂದ ಏನೇನು ಪ್ರಿಕಾಷನ್ ತಗೊಳ್ತಾ ಇದ್ದೀವಿ. ಸರ್, ಈಗ ಸತತ 2 ವರ್ಷದಿಂದ ಪ್ರಾಕೃತಿಕ ವಿಕೋಪದಿಂದ ಕೊಡಗು ನಲಗಿತ್ತು, ಈಗ ಮತ್ತೆ 3ನೇ ವರ್ಷವೂ ಅದೇ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಜನಗಳಿಗೆ ಏನು ಹೇಳಕ್ಕೆ? ನಾನು ಸಾರ್ವಜನಿಕವಾಗಿ ವಿನಂತಿ ಮಾಡೋದಿಷ್ಟೇ, ನಿಮ್ಗೆ ಗೊತ್ತಿದೆ 3 ವರ್ಷದಿಂದ ಇದಾಗ್ತಾ ಇದೆ, ಕೇವಲ 2 ವರ್ಷದಿಂದ ಇದಾಗ್ತಾ ಇದೆ. ಅದು ಆಗಸ್ಟ್ ತಿಂಗಳಲ್ಲಿ ಆಗ್ತಾ ಇದೆ ಅನ್ನೋ ಮಾತನ್ನು ಬಹುತೇಕರು ಇಲ್ಲಿಯ ಹಿರಿಯರು ಬುದ್ಧಿಜೀವಿಗಳು ಹೇಳ್ತಾ ಇದ್ರು. ಅದಕ್ಕೋಸ್ಕರವಾಗಿ ನಾವು ನಿನ್ನೆ ಔಪಚಾರಿಕವಾಗಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡುವಾಗ ನಾನೊಂದು ಮಾತು ಹೇಳಿದೆ, ನೀನು ಹೆಣ್ಮಗಳಿದ್ದೆ ತಾಯಿ, ಏನಾದರೂ ಮಾಡಿದ್ಕೊಂದು ಶಾಶ್ವತವಾದ ಕ್ರಿಯಾ ಯೋಜನೆಯನ್ನು ಮಾಡಬೇಕಾಗ್ತದೆ ಅಂತ. ನಾನು ಮತ್ತು ಭೂಪಯ್ಯನವರು, ಅಪ್ಪಚ್ಚು ರಂಜನ್ ಅವರು, ಮತ್ತು ಸುನೀಲ್ ಸುಬ್ರಹ್ಮಣ್ಯ ಅವರು, ಪ್ರತಾಪ್ ಸಿಂಹ ಅವರು ಬರಬೇಕಾದ್ರೆ ಒಂದು ಸಜೆಷನ್ ಆಯಿತು. ಕಾವೇರಿ ಉಗಮ ಸ್ಥಾನದಿಂದ ಕುಶಾಲ್ ನಗರ ಮುಂದಕ್ಕೆ ಹೋಗೋ ತನಕನೂ ಆ ಕಾವೇರಿಯ 2 ದಡ ಬಂಡವನ್ನು ಸರಿಯಾಗಿ ದಾರಿಯಾಗಿ ಮಾಡಿ ಅದನ್ನು ನೀರು ಸರಾಗವಾಗಿ ಹೋಗ್ತಕ್ಕಂಥದಕ್ಕೆ ಏನಾದರೂ ಮಾಡೋದಕ್ಕೆ ತೊಡಗಿಸ್ಕೊಳ್ಬೋದಾ ಏನು ಅನ್ನೋ ಚಿಂತನೆಯನ್ನು ಕೂಡ ಈಗ ಒಬ್ಬರು ಬರಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿದ್ದೀವಿ. ಇವೆಲ್ಲವೂ ಕೂಡ ಸಮಂಜಸವಾಗಿದೆ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡ್ತೀನಿ. ಈ ವರ್ಷ ಆಗಿರ್ತಕ್ಕಂಥ ಕೈಗಟ್ಟಣೆ ಮುಂದಿನ ವರ್ಷ ಆಗದಾಗೆ ಜಿಲ್ಲಾಧಿಕಾರಿಗಳು ಅವರ ಶ್ರಮ ಮತ್ತು ಅವರು ಕೂಡ ಎಲ್ಲ ಒಂದು ಕಡೆ ದೂರದೃಷ್ಟಿ ಚಿಂತನೆ ಮಾಡ್ತಾ ಇದ್ದಾರೆ. ಕೆಲವಾರು ಸಂದರ್ಭದಲ್ಲಿ ನಾವೇನೆಲ್ಲ ಮಾಡಿದ್ರು ಕೂಡ ಪ್ರಕೃತಿ ನಮ್ಮ ವಿರುದ್ಧವಾಗಿರ್ತದೆ. ಸರ್, ಜಿಲ್ಲೆಯಲ್ಲಿ ಈಗ ಎಷ್ಟು ದಿವಸ ಸರ್ ನೀವು ಬೀಡ್ಬಿಡ್ತೀರ? ನಾನು ಇಷ್ಟು ದಿನ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಕೂಡ ಜಿಲ್ಲಾ ಮಟ್ಟದ ಆಡಳಿತಕ್ಕೆ ಬೇರೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಯ್ತದೆ. ಆದ್ದರಿಂದ ನಾಳೆ ಒಂದು ಸಭೆ ಮಾಡ್ತೀನಿ. ಇನ್ನೂ ಎಷ್ಟು ದಿನ ಇರಬೇಕು ಇರ್ತೀವಿ. 15ನೇ ತಾರೀಕು ಮತ್ತೆ ಸ್ವತಂತ್ರ ದಿನಾಚರಣೆ ಇದೆ. ನನಗನ್ನಿಸ್ತದೆ 1 ದಿನ 2 ದಿನ ಹೋಗಿ ಬರ್ಬೋದು. ನಾವು ಜಿಲ್ಲಾ ಮಟ್ಟದ ಜಿಲ್ಲಾ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡೋದು ಇಷ್ಟೇ. ಜಿಲ್ಲಾಡಳಿತ ಸನ್ನದ್ಧವಾಗಿದೆ, ನಿಮ್ಮ ಕಷ್ಟ ಸುಖಕ್ಕೆ ಭಾಗ್ಯ ಆಗ್ತೀವಿ. ದಯಮಾಡಿ ಎಲ್ಲೆಲ್ಲಿ ಸುರಕ್ಷಿತ ಪ್ಲಾಸ್ ಇಲ್ಲ, ದಯವಿಟ್ಟು ನಿಮ್ಗೆ ಎಲ್ಲಿ ಸುರಕ್ಷಿತ ಪ್ರದೇಶಗಳಿದೆ ಅಲ್ಲಿ ದಯವಿಟ್ಟು ನೀವು ಸ್ಥಳಾಂತರ ಆಗಿ, ನಿಮ್ಗೇನೇ ತೊಂದರೆಗಳಿದ್ರು ಕೂಡ ಸರ್ಕಾರ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ. ಇದು ಇವಿಷ್ಟು ಸಚಿವ ವಿ ಸೋಮಣ್ಣ ಅವರು ಹೇಳುವಂತಹ ಮಾತುಗಳು. ಯಾರೇ ಜನರು ಕೂಡ ಆತಂಕಕ್ಕೆ ಒಳಗಾಗಬೇಡಿ, ಎಲ್ಲಿ ಸುರಕ್ಷಿತವಾದಂತಹ ಸ್ಥಳಗಳಿದೆ ಅಲ್ಲಿ ದಯವಿಟ್ಟು ತೆರಳಿ ಅನ್ನೋದು ಕೂಡ ಉಸ್ತುವಾರಿ ಸಚಿವರ ಮಾತಾಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.